ರಾಹುಲ್ ಗಾಂಧಿ 101 ನಿಮಿಷ ಮಾತಾಡೋದು, 101 ನಿಮಿಷ. ನೀವು ಎತ್ತಿದ ವಿಷಯಗಳ ಪಟ್ಟಿ ಮಾಡ್ತಾ ಹೋದ್ರೆ 15 ವಿಷಯಗಳನ್ನ ರೇಸ್ ಮಾಡೋದು. ಧಾರ್ಮಿಕ ಹಿಂಸೆಯಿಂದ ಹಿಡಿದು ನೀಟ್ ಸ್ಕ್ಯಾಮ್ನ ತನಕ, ನೀಟ್ ಮತ್ತು ಎನ್ಇಟಿಯಲ್ಲಿ ನಡೆದ ಅಕ್ರಮಗಳು, ಯಾರ್ಯಾರ ಪಾಲುದಾರಿಕೆ ಇತ್ತು, ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದ್ರು, ಅವ್ರಿಗೆ ಏನ್ ಶಿಕ್ಷೆ ಕೊಡ್ತೀರಿ? ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಭಾಷಣ ಮಾಡಿಕೊಂಡು 40 ಲಕ್ಷ ಕೊಟ್ಟವರಿಗೆ ಕ್ವಶನ್ ಪೇಪರ್ನ ಹಿಂದಿನ ರಾತ್ರಿ ಕೊಟ್ಟರೆ ಯಾರೀ ಡಾಕ್ಟರ್ ಆಗಕ್ಕಾಗತ್ತೆ? ಯಾರು ಡಾಕ್ಟರ್ ಆಗಕ್ಕಾಗತ್ತೆ? 67 ಜನ ಏನೋ ಔಟ್ ಆಫ್ ಔಟ್ ಅಂತ ಈ ಸಲ ಎಕ್ಸಾಮ್ನಲ್ಲಿ. ಇದು ವಿಪಕ್ಷದ ಜವಾಬ್ದಾರಿ. ಶಭಾಷ್ ರಾಹುಲ್ ಗಾಂಧಿಯವರೇ, ಶಭಾಷ್ ರಾಹುಲ್ ಗಾಂಧಿಯವರು ಬಿಡಬೇಡಿ ಸರ್ಕಾರವನ್ನು, ಉತ್ತರ ತಗೊಳ್ಳಿ ಈ ವಿಷಯದಲ್ಲಿ. ಈ ವಿಷಯ ಇತ್ತಲ್ಲ, ದಿಸ್ ಇಸ್ ಟು ಬಿ ರೇಸ್ಡ್. ಈ ವಿಷಯ ಎತ್ತಬೇಕು ಮತ್ತು ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. ವಿಪಕ್ಷಗಳ ಒಂದಾಗಿ ನಿಂತು ಉತ್ತರ ಕೊಡೋ ತನಕ ಮೋದಿನ ಬಿಡಬಾರ್ದು, ಉತ್ತರ ಕೊಡೋ ತನಕ ಬಿಜೆಪಿನ ಬಿಡಬಾರ್ದು, ಉತ್ತರ ಕೊಡೋ ತನಕ ಎನ್ಡಿಎನ್ ಬಿಡಬಾರ್ದು. ನೀಟ್ ಸ್ಕ್ಯಾನ್ ಒನ್ಸ್ ಫಾರ್ ಆಲ್. ಹಿಂದೆ ಎಷ್ಟಾಗಿದೆಯೋ, ಎಷ್ಟೆಷ್ಟಾಗಿದೆಯೋ, ಏನೇನಾಗಿದೆಯೋ ಆಗೋಗಿದೆ. ಒನ್ಸ್ ಫಾರ್ ಆಲ್ ಈ ಸಮಸ್ಯೆ ನಿಲ್ಲಬೇಕು. 10 ವರ್ಷಗಳ ಕಾಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ಪ್ರಧಾನಮಂತ್ರಿಯನ್ನು ನೀವು ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ತಾ ಇದ್ದೀರಿ, ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತ ಕೇಳಿದಾರ? ಇದೇ ಅಜಿತ್ ಹನುಮಕ್ಕನ್ ಅವರು ಯಾವತ್ತಾದ್ರೂ ವಿಶ್ಲೇಷಣೆ ಮಾಡಿದ್ದಾರಾ? ಈ 10 ವರ್ಷಗಳಲ್ಲಿ ಇವರು ನಡೆದುಕೊಂಡಂತಹ ರೀತಿ ಯಾವ ರೀತಿ ಇತ್ತು? ಮೊದಲ 5 ವರ್ಷ 2019 2024ವರೆಗಾದರೂ ಅಲ್ಲಿ ನಡೆದಂತಹ ತಪ್ಪುಗಳ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರ? ನರೇಂದ್ರ ಮೋದಿ ಅವರನ್ನ ಸಂದರ್ಶನ ಮಾಡಲಿಕ್ಕೆ ಹೋದ್ರಲ್ಲ, ಆ ಸಂದರ್ಶನದ ಸಮಯದಲ್ಲಾದರೂ ನರೇಂದ್ರ ಮೋದಿ ಅವರೇ ನೀವು ಇಂತಿಂತ ತಪ್ಪುಗಳನ್ನ ಮಾಡಿದ್ದೀರಿ, ಕಪ್ಪು ಹಣ ತರಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಚುನಾವಣಾ ಬಾಂಡ್ಗಳೆಲ್ಲ ಅಕ್ರಮ ಆಗಿದೆ, ಭಾರತದ ದೇಶದ ವಿದೇಶಿ ಸಾಲ 183 ಲಕ್ಷ ಕೋಟಿ ದಾಟಿದೆ, ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ರ? ಮಣಿಪುರದ ಹಿಂಸೆ ಹಿಂಸಾಚಾರವನ್ನ ಇವತ್ತು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದಾರಲ್ಲ, ಅದನ್ನು ಪ್ರಶ್ನೆ ಮಾಡಿದ್ದು ಸರಿ ಅಂತ ರಾಹುಲ್ ಗಾಂಧಿಗೆ ಹೇಳಿದ್ರಲ್ಲ, ಯಾವತ್ತಾದ್ರೂ ಅಜಿತ್ ಹನುಮಕ್ಕನವರು ನರೇಂದ್ರ ಮೋದಿ ಅವರನ್ನ, ಭಾರತೀಯ ಜನತಾ ಪಕ್ಷದವ್ರನ್ನ, ಎನ್ಡಿಎದವ್ರನ್ನ ಪ್ರಶ್ನೆ ಮಾಡಿದ್ರ? ಮಣಿಪುರದ ವಿಚಾರ ಸ್ನೇಹಿತರೆ, ಪ್ರಥಮ ಬಾರಿಗೆ ಅಜಿತ್ ಹನುಮಕ್ಕನವರು ಪ್ರತಿಪಕ್ಷದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ 15 ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಹಿಂಸಾಚಾರದಿಂದ ಹಿಡಿದು ನೀಟ್ ಪರೀಕ್ಷೆಯವರೆಗೂ ಪ್ರಶ್ನೆಯನ್ನ ಎತ್ತಿದ್ದಾರೆ. ಯಾವ ಕಾರಣಕ್ಕೂ ರಾಹುಲ್ ಗಾಂಧಿಯವರೇ ಬಿಡಕ್ಕೆ ಹೋಗ್ಬೇಡಿ, ಬಡವರಿಗಾಗಿರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡಿ, ಎನ್ಡಿಎಗೆ ಪ್ರಶ್ನೆ ಮಾಡಿ, ಬಿಜೆಪಿಗೆ ಪ್ರಶ್ನೆ ಮಾಡಿ, 15 ಪ್ರಶ್ನೆಗಳನ್ನ ಎತ್ತಿದ್ದಾರೆ ಶಭಾಷ್ ರಾಹುಲ್ ಗಾಂಧಿಯವರೇ, ಶಭಾಷ್ ಪ್ರತಿಪಕ್ಷದ ನಾಯಕರೇ ಅಂತೇಳಿ ಅವರು ಮಾತನಾಡಿದ್ದಾರೆ. ಪ್ರಥಮ ಬಾರಿಗೆ ಬಹುಶಃ ಈ 10 ವರ್ಷಗಳಲ್ಲಿ ನಾವು ಕಂಡಂತಹ ಸುದ್ದಿ ಮಾಧ್ಯಮಗಳಲ್ಲಿ ಇವರ ವಿಶ್ಲೇಷಣೆಗಳನ್ನು ಕಂಡಾಗ, ಇವತ್ತು ಅಜಿತ್ ಹನುಮಕ್ಕನವರು ಎತ್ತಿರುವಂತಹ ಈ ವಿಡಿಯೋವನ್ನು ನೋಡಿದಾಗ, ಪ್ರತಿಪಕ್ಷದ ಪರವಾಗಿ ನಿಲ್ಲುವಂತಹ ಈಗಲಾದರೂ ಮನಸ್ಸು ಮಾಡಿದ್ರಲ್ಲ ಅಂತ, ಪ್ರತಿಪಕ್ಷದಷ್ಟೇ ಜವಾಬ್ದಾರಿ ಇರುವಂತಹ, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಪ್ರಶ್ನಿಸಬೇಕಾದಂತಹ, ಪ್ರಶ್ನಿಸಬಹುದಾದಂತಹ ಸ್ವತಂತ್ರವನ್ನು ಹೊಂದಿರುವಂತಹ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳನ್ನ ಮೊದಲುಗೊಂಡು ಭಾರತೀಯ ಸ್ಯಾಟಲೈಟ್ ಚಾನೆಲ್ಗಳನ್ನ ಯಾರಾದರೂ ಯಾವತ್ತಾದರೂ ಈ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ? 10 ವರ್ಷಗಳ ಕಾಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ಪ್ರಧಾನಮಂತ್ರಿಯನ್ನು ನೀವು ಪತ್ರಿಕೋದ್ಯಮಕ್ಕೆ ಅವಮಾನ ಮಾಡ್ತಾ ಇದ್ದೀರಿ, ಯಾಕೆ ಪ್ರೆಸ್ ಮೀಟ್ ಮಾಡಲಿಲ್ಲ ಅಂತ ಕೇಳಿದಾರ? ಇದೇ ಅಜಿತ್ ಹನುಮಕ್ಕನವರು ಯಾವತ್ತಾದರೂ ವಿಶ್ಲೇಷಣೆ ಮಾಡಿದ್ದಾರ? ಈ 10 ವರ್ಷಗಳಲ್ಲಿ ಇವರು ನಡೆದುಕೊಂಡಂತಹ ರೀತಿ ಯಾವ ರೀತಿ ಇತ್ತು? ಮೊದಲ 5 ವರ್ಷ 2019 2024ವರೆಗಾದರೂ ಅಲ್ಲಿ ನಡೆದಂತಹ ತಪ್ಪುಗಳ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರ? ನರೇಂದ್ರ ಮೋದಿ ಅವರನ್ನ ಸಂದರ್ಶನ ಮಾಡಲಿಕ್ಕೆ ಹೋದ್ರಲ್ಲ, ಆ ಸಂದರ್ಶನದ ಸಮಯದಲ್ಲಾದರೂ ನರೇಂದ್ರ ಮೋದಿ ಅವರೇ ನೀವು ಇಂತಿಂತ ತಪ್ಪುಗಳನ್ನ ಮಾಡಿದ್ದೀರಿ, ಕಪ್ಪು ಹಣ ತರಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಚುನಾವಣಾ ಬಾಂಡ್ಗಳೆಲ್ಲ ಅಕ್ರಮ ಆಗಿದೆ, ಭಾರತದ ದೇಶದ ವಿದೇಶಿ ಸಾಲ 183 ಲಕ್ಷ ಕೋಟಿ ದಾಟಿದೆ, ಯಾವತ್ತಾದರೂ ಪ್ರಶ್ನೆ ಮಾಡಿದ್ರ? ಮಣಿಪುರದ ಹಿಂಸೆ ಹಿಂಸಾಚಾರವನ್ನ ಇವತ್ತು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದಾರಲ್ಲ, ಅದನ್ನು ಪ್ರಶ್ನೆ ಮಾಡಿದ್ದು ಸರಿ ಅಂತ ರಾಹುಲ್ ಗಾಂಧಿಗೆ ಹೇಳಿದ್ರಲ್ಲ, ಯಾವತ್ತಾದರೂ ಅಜಿತ್ ಹನುಮಕ್ಕನವರು ನರೇಂದ್ರ ಮೋದಿ ಅವರನ್ನ, ಭಾರತೀಯ ಜನತಾ ಪಕ್ಷದವ್ರನ್ನ, ಎನ್ಡಿಎದವ್ರನ್ನ ಪ್ರಶ್ನೆ ಮಾಡಿದ್ರ? ಮಣಿಪುರದ ವಿಚಾರ ಹಿಂಸಾಚಾರದ ವಿಚಾರ ಯಾವತ್ತಾದರೂ ಪ್ರಶ್ನೆ ಮಾಡಿದ್ರ? ಪ್ರಶ್ನೆ ಮಾಡಲಿಲ್ಲ. ಇಸ್ರೇಲ್ಗೆ ಹೋಗಿದ್ರು, ಇಸ್ರೇಲ್ಗೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ರು, ಮಣಿಪುರಕ್ಕೆ ಹೋಗ್ಲಿಲ್ಲ. ನಮ್ಮ ಕಣ್ಣು ಮುಂದೆ ಇದೆಯಲ್ಲ ಎಲ್ಲಾನು. ಇವತ್ತು ಏನು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಯವರನ್ನ ಛೇಡಿಸಿದ್ರಲ್ಲ, 99 ಬಂದಿದ್ದಾರೆ. ಚಾರ್ಸೋ ಪಾರ್ ಅಂತೇಳಿ ಏನು
400ಕ್ಕಿಂತ ಹೆಚ್ಚು ಸ್ಥಾನ ಗಳಿಸ್ತೀನಿ ಅಂತ ಅವ್ರು ಗಳಿಸಿದ್ದೆಷ್ಟು? ಬಹುಮತನ ಬರದೇ ಇರುವಂತಹ ಸ್ಥಿತಿಗೆ ತಲುಪದ್ರಲ್ಲ. 99 ಸ್ಥಾನಗಳು ಏನು ಕಡಿಮೆ ಸ್ಥಾನಗಳ? 99 ಸ್ಥಾನಗಳ ತೆಗೆದುಕೊಂಡು ಪ್ರತಿಪಕ್ಷದಲ್ಲಿ ಕೂತಿರುವಂತವ್ರು ಪ್ರಶ್ನೆನೇ ಮಾಡಬಾರ್ದ? ಇದ್ರ ಬಗ್ಗೆ ಅಜಿತ್ ತನ್ಮಕ್ಕನ ಅವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಯಾತಕ್ಕೋಸ್ಕರ ಪ್ರಶ್ನೆ ಮಾಡೋದಿಲ್ಲ? ಪ್ರತಿಪಕ್ಷಕ್ಕಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿರುವಂತದ್ದು ಪತ್ರಿಕೋದ್ಯಮ, ಇದನ್ನ ತಿಳ್ಕೊಳ್ಬೇಕ್ರಿ. ಅವ್ರು ಏನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ ಅಂತಲ್ಲ, ನೀವು ಧ್ವನಿಯಾಗಬೇಕು. ನಿಜಕ್ಕೂ ಈ ಬಾರಿ 2024 ಚುನಾವಣೆಯಲ್ಲಿ ಏನು, ನಾನೇ ಸರ್ವಾಧಿಕಾರಿ, ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ, ನಾನು 400 ಗೆಲ್ತೀನಿ, ನಾನು ಮಾಡಿದ್ದೇ ಸರಿ ಅಂತ ಹೇಳಿದ್ರಲ್ಲ, ಅಂತವರಿಗೆ ಈ ಬಾರಿ ಜನ ಸರಿಯಾದಂತ ಪೆಟ್ಟು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅತ್ಯುತ್ಸಾಹಕ್ಕೆ ಸರಿಯಾದ ಪೆಟ್ಟನ್ನ ಕೊಟ್ಟಿದ್ದಾರೆ. ಪ್ರಬಲವಾದಂತಹ ಪ್ರತಿಪಕ್ಷವನ್ನು ನಿರೂಪಿಸಿದ್ದಾರೆ. ನಿಜಕ್ಕೂ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಕೆಲಸ ಪ್ರತಿಪಕ್ಷಗಳು ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ. ನಿಲ್ಲಬೇಕಾದದ್ದು ಪ್ರತಿಪಕ್ಷಗಳ ಪರವಾಗಿ, ನಿಲ್ಲಬೇಕಾದದ್ದು ಪ್ರತಿಪಕ್ಷದ ಧ್ವನಿಯಾಗಿ. ಅಜಿತ್ ಹನುಮಕ್ಕನವರೇ, ನಿಜಕ್ಕೂ ಇವತ್ತು ನಿಮ್ಮನ್ನು ಅಪ್ರಿಶಿಯೇಟ್ ಮಾಡ್ತೀವಿ. ಯಾಕೆ ಗೊತ್ತಾ? ಕೊನೆಯ ಪಕ್ಷ ಈಗಲ್ಲಾದರೂ ಪ್ರತಿಪಕ್ಷಗಳ ಕಾರ್ಯವನ್ನ ಶ್ಲಾಘನೆ ಮಾಡಿದ್ರಲ್ಲ, ನೀಟ್ ಅಕ್ರಮದ ಬಗ್ಗೆ ನೀವೆಷ್ಟು ಪ್ರಶ್ನೆ ಮಾಡಿದ್ದೀರಿ ಅಜಿತ್ ಹನುಮಕ್ಕನವರೇ? ನೀಟ್ ಬಗ್ಗೆ ನೀವೆಷ್ಟು ಪ್ರಶ್ನೆ ಮಾಡಿದ್ದೀರಿ ನಿಮ್ಮ ಚಾನೆಲ್ ಅಲ್ಲಿ? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಇದೆಯಲ್ಲ, ಅವತ್ತು ಪ್ರಧಾನಮಂತ್ರಿಗಳನ್ನ ಸಂದರ್ಶನ ಮಾಡಲಿಕ್ಕೆ ನೀವು 4 ಜನ ಕೂತ್ಕೊಂಡಿದ್ರಲ್ಲ, ನಿಮ್ಮ ಸಮೂಹದಲ್ಲಿ ಎಷ್ಟು ಪ್ರಶ್ನೆ ಮಾಡಿದ್ದೀರಿ ನರೇಂದ್ರ ಮೋದಿ ಅವರಿಗೆ? ನೀಟ್ ಬಗ್ಗೆ ಮಾತಾಡಬೇಕಲ್ಲ, ಮಾತಾಡಿ, ಇನ್ನು ಮುಂದಾದ್ರೂ ಮಾತಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ಓಲೈಕೆ ಮಾಡಿಕೊಂಡು ತುತ್ತೂರಿಗಳಾಕೊಂಡು ಕೆಲಸಕ್ಕೆ ಬಾರದವ್ರನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡ್ತೀರಲ್ಲ, ಮಾತಾಡಿ, ಇನ್ನು ಮುಂದಾದ್ರೂ ಮಾತಾಡಿ. ಕಷ್ಟದಲ್ಲಿರುವವರಿಗೆ ಧ್ವನಿಯಾಗಿ, ಯಾರದ್ದೋ ದ್ವೇಷ, ಯಾರದ್ದೋ ಮೇಲಿನ ಏನೋ ಸಿಟ್ಟನ್ನ ತೆಗೆದುಕೊಂಡು ಹೋಗಿ ಸಮಯವನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಅಜಿತ್ ಹನುಮಕ್ಕನಂತವರು, ರಂಗನಾಥ್ ಭಾರದ್ವಾಜ ಅಂತವರು, ಟಿ ಪಬ್ಲಿಕ್ ಟಿವಿ ರಂಗನಾಥ್ ಅಂತವರು, ಇವರೆಲ್ಲರೂ ಪ್ರಶ್ನೆ ಮಾಡಿದ್ರೆ ಇಡೀ ದೇಶದಲ್ಲಿ ಏನು ಅನ್ಯಾಯ ನಡೀತಾ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಒಂದು ಬೆಳಕು ಕಾಣುತ್ತೆ. ಅನ್ಯಾಯಗಳು ನಿಲ್ಲುತ್ತೆ, ಭ್ರಷ್ಟಾಚಾರ ನಿಲ್ಲುತ್ತೆ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಲ್ಲುತ್ತೆ. ಇದನ್ನು ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ರೀ, ಕಲ್ಪನೆಯೂ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ದಾರಿ ತಪ್ಪುತ್ತಿರುವವರನ್ನು ಸರಿದಾರಿಗೆ ಬನ್ನಿ ಅಂತ ಹೇಳುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಶೇರ್ ಮಾಡಿ. ರಾಹುಲ್ ಗಾಂಧಿ 101 ಮಾತಾಡೋದು, 101 ನೀವು ಎತ್ತಿದ ವಿಷಯಗಳ ಪಟ್ಟಿ ಮಾಡ್ತಾ ಹೋದ್ರೆ 15 ವಿಷಯಗಳನ್ನ ರೇಸ್ ಮಾಡೋದು. ಧಾರ್ಮಿಕ ಹಿಂಸೆಯಿಂದ ಹಿಡಿದು ನೀಟ್ ಸ್ಕ್ಯಾಮ್ನ ತನಕ, ನೀಟ್ ಮತ್ತು ಎನ್ಇಟಿಯಲ್ಲಿ ನಡೆದ ಅಕ್ರಮಗಳು, ಯಾರ್ಯಾರ ಪಾಲುದಾರಿಕೆ ಇತ್ತು, ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದ್ರು, ಅವ್ರಿಗೆ ಏನ್ ಶಿಕ್ಷೆ ಕೊಡ್ತೀರಿ? ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಭಾಷಣ ಮಾಡಿಕೊಂಡು 40 ಲಕ್ಷ ಕೊಟ್ಟವರಿಗೆ ಕ್ವಶನ್ ಪೇಪರ್ನ ಹಿಂದಿನ ರಾತ್ರಿ ಕೊಟ್ಟರೆ ಯಾರೀ ಡಾಕ್ಟರ್ ಆಗಕ್ಕಾಗತ್ತೆ? ಯಾರು ಡಾಕ್ಟರ್ ಆಗಕ್ಕಾಗತ್ತೆ? 67 ಜನ ಏನೋ ಔಟ್ ಆಫ್ ಔಟ್ ಅಂತ ಈ ಸಲ ಎಕ್ಸಾಮ್ನಲ್ಲಿ. ಇದು ವಿಪಕ್ಷದ ಜವಾಬ್ದಾರಿ. ಶಭಾಷ್ ರಾಹುಲ್ ಗಾಂಧಿಯವರೇ, ಶಭಾಷ್ ರಾಹುಲ್ ಗಾಂಧಿಯವರು ಬಿಡಬೇಡಿ ಸರ್ಕಾರವನ್ನು, ಉತ್ತರ ತಗೊಳ್ಳಿ ಈ ವಿಷಯದಲ್ಲಿ. ಈ ವಿಷಯ ಇತ್ತಲ್ಲ, ದಿಸ್ ಇಸ್ ಟು ಬಿ ರೇಸ್ಡ್. ಈ ವಿಷಯ ಎತ್ತಬೇಕು ಮತ್ತು ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. ವಿಪಕ್ಷಗಳ ಒಂದಾಗಿ ನಿಂತು ಉತ್ತರ ಕೊಡೋ ತನಕ ಮೋದಿನ ಬಿಡಬಾರ್ದು, ಉತ್ತರ ಕೊಡೋ ತನಕ ಬಿಜೆಪಿನ ಬಿಡಬಾರ್ದು, ಉತ್ತರ ಕೊಡೋ ತನಕ ಎನ್ಡಿಎನ್ ಬಿಡಬಾರ್ದು. ನೀಟ್ ಸ್ಕ್ಯಾನ್ ಒನ್ಸ್ ಫಾರ್ ಆಲ್. ಹಿಂದೆ ಎಷ್ಟಾಗಿದೆಯೋ, ಎಷ್ಟೆಷ್ಟಾಗಿದೆಯೋ, ಏನೇನಾಗಿದೆಯೋ ಆಗೋಗಿದೆ. ಒನ್ಸ್ ಫಾರ್ ಆಲ್ ಈ ಸಮಸ್ಯೆ ನಿಲ್ಲಬೇಕು.